नमस्कार वीक्षकरे ओगे ओगे मलय विशेष कार्यक्रम के स्वागत नानु विजयलक्ष्मी मेटगार विजयपुर जिले देवर हेपर्गी पट्टण साकष्टु विषयगळिगे प्रसिद्धियागिदे अदरलू विशेषवागि विजयदशमी नंतर नडेयुव श्री मल्लय्य राउतरायन जात्रेगे भक्त सागरवन्ने हरिदु बरुवंते माडुत्ते ಸತತ 5 ದಿನಗಳ ಕಾಲ ನಡೆಯುವ ಈ ಜಾತ್ರಾ ಮಹೋತ್ಸವಕ್ಕೆ ರಾಜ್ಯ ಹಾಗೂ ಅಂತಾರಾಜ್ಯದ ಭಕ್ತ ಸಾಗರ ಬಂದು ಶ್ರೀ ಮಲ್ಲಯ್ಯನಿಗೆ 7 ಕೋಟಿ ಉಘೆ ಉಘೆ ಎನ್ನುತ್ತಾರೆ ಏನಿದು ಸ್ಟೋರಿ ನೋಡ್ಕೊಂಡು ಬನ್ನಿ ಕಳೆದ 2 ವರ್ಷಗಳಿಂದ ಕೋವಿಡ್ ಕಾರಣದಿಂದ ಯಾವುದೇ ಜಾತ್ರೆಗಳು ಅಷ್ಟಾಗಿ ಜರುಗಿಲ್ಲವಾದರೂ ಶ್ರೀ ರಾಉತರಾಯ ಮಲ್ಲಯ್ಯನ ಜಾತ್ರೆ ಮಾತ್ರ ಕಳೆಗುಂದಿರಲಿಲ್ಲ ಇನ್ನು ಈ ಜಾತ್ರೆಯ ವಿಶೇಷವನ್ನ ನೋಡೋದಾದರೆ ಇಲ್ಲಿ ಸರ್ವಧರ್ಮದ ಜನಾಂಗಕ್ಕೂ ಒಂದೊಂದು ವಿಶೇಷ ಪೂಜಾ ಪರಿಕ್ರಮಗಳಿದ್ದು ಆಯಾ ರಿವಾಜುಗಳನ್ನು ಆಯಾ ಜನಾಂಗದವರೇ ನಿರ್ವಹಿಸಬೇಕಿರುವುದು ವಿಶೇಷವಾಗಿದೆ 5 ದಿನಗಳ ಕಾಲ ವಿಶೇಷವಾಗಿ ಪೂಜಾ ವಿಧಿವಿಧಾನಗಳನ್ನು ಜರುಗಿಸಲಾಗುತ್ತೆ ಶ್ರೀ ರಾಉತರಾಯ ದೇವಸ್ಥಾನದಿಂದ ಮಲ್ಲಯ್ಯನ ದೇವಾಲಯಕ್ಕೆ ಮಾರ್ತಾಂಡ ಭೈರವನೆನಿಸಿಕೊಂಡ ರಾಉತನಾಯನನ್ನ ಕರೆತರುವ ಮೂಲಕ ಈ ಜಾತ್ರೆ ಆರಂಭವಾಗಿ 5ನೇ ದಿನ ಮರಳಿ ರಾಉತರಾಯನ ದೇವಾಲಯಕ್ಕೆ ಹೋಗುವ ತನಕ ಈ ಜಾತ್ರೆ ಮೆರಗಿನಿಂದ ಕೂಡಿರುತ್ತೆ ಇನ್ನು ಈ ಜಾತ್ರೆಯ ಹಿಂದೆ ಒಂದು ಐತಿಹ್ಯವಿದೆ ರಾಉತರಾಯ ದೇವಾಲಯದಿಂದ ಮಲ್ಲಯ್ಯ ದೇವಾಲಯಕ್ಕೆ ಬರುವ ಬಂಡಾರದ ಒಡೆಯನಿಗೆ ಅಲ್ಲಿ ಅಸಲಿಗೆ ಮದುವೆಯ ಸಂಭ್ರಮವಿರುತ್ತೆ ಇದಕ್ಕೆಂದೇ ಸಾವಿರಾರು ಭಕ್ತರು ದೂರದ ಶಹರುಗಳಿಗೆ ಮಡಿವಂತಿಕೆಯಿಂದ ಬರಿಗಾಲಲ್ಲಿ ಹೋಗಿ ಹೂಗಳನ್ನು ತಂದು ಅರ್ಪಿಸುವುದು ಈ ಜಾತ್ರೆಯ ಆಚಾರಗಳಲ್ಲಿ ಒಂದಾಗಿದೆ ಇನ್ನು ಬಂಡಿಯಲ್ಲಿ ಬರುವ ರಾಉತರಾಯನನ್ನ ಪಟ್ಟಣದ ಯುವಕರು ಮಡಿ ನೀರಲ್ಲಿ ಮಿಂದು ಬಂಡಿಯನ್ನ ಎಳೆಯುವುದು ನೋಡೋದೇ ಚಂದ ಜೊತೆಗೆ ಪಟ್ಟಣದ ವೀರಕಾರರು ಬಂಡಿಯ ಮುಂದೆ ನಿಂತು ಮಲ್ಲಯ್ಯನನ್ನ ಆಹ್ವಾನಿಸಿಕೊಂಡು ಮಾಡುವ ಸಾಹಸ ಕೃತ್ಯಗಳಂತೂ ನೋಡುಗರ ಮೈ ಜುಮ್ಮೆನಿಸುವಂತೆ ಕಾಣುತ್ತೆ ಬಂಡಿಯ ಮೂಲಕ ಸಾಗುವ ರಾಯುತರಾಯನನ್ನ ಬನ್ನಿ ಮಂಟಪಕ್ಕೆ ಕರೆದೊಯ್ದು ನಂತರ ಮಲ್ಲಯ್ಯನ ದೇವಾಲಯಕ್ಕೆ ಕರೆತಂದು ಮದುವೆಯ ವಿಧಿವಿಧಾನಗಳನ್ನೆಲ್ಲವನ್ನ ನೆರವೇರಿಸಿ ಮದುವೆಗೆ ಅಣಿ ಮಾಡಲಾಗುತ್ತೆ ಹಿರಿಯರು ಹೇಳುವಂತೆ ತಾಯಿ ಗಂಗಮಾಳಮ್ಮನ ಕೋರಿಕೆಯಂತೆ 7 ಕೋಟಿ ಜನಸಾಗರ ಸೇರಿ ಬೆಳಗಾಗುವ ಮುಂಚೆ ಕಲ್ಲಿನ ಕೋಳಿ ಕೂಗಿದಾಗಲೇ ಮಾಂಗಲ್ಯಧಾರಣೆ ಆಗಬೇಕು ಎಂದು ಹೇಳಿದ ಪ್ರತೀತಿಯ ಹಿನ್ನೆಲೆ ಮಾಂಗಲ್ಯಧಾರಣೆಯಾಗದೆ ಜಾತ್ರೆ ಮುಂದುವರಿಯುವುದು ಇಲ್ಲಿನ ಪ್ರತೀತಿಯಾಗಿ ನಡೆದುಕೊಂಡು ಬಂದಿದೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ಇನ್ನಷ್ಟು ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಸುದ್ದಿರಂಗ ಇದು ರಾಜ್ಯದ ನಾಡಿ ಮಿಡಿತ